ಬಾಗಲಕೋಟೆ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಬಿಜೆಪಿಯವರೇ ಈ ಒಂದು ಇಜ್ಜಾ ಪ್ರಕರಣದಲ್ಲಿ ಇದು ಮಾಡ್ತಾರೆ. ಕೇಂದ್ರ ಶಾಲೆಗಳನ್ನ ನಮ್ಮ ಇನ್ನೊಂದು ಪೂರ್ವವಾಗಿ ಈಶ್ವರಪ್ಪ ನಾವು ಅಯೋಧ್ಯೆಯಿಂದನೇ ಅವನ್ನ ನಾವು ತರಿಸಿದೀವಿ, ಇಂಥ ಇದರಲ್ಲೇ ಬಂದಿದೆ, ನಾವೇ ಎಲ್ಲ ತರಿಸಿ ಶಾಲೆಗಳಿಗೆ ಕಳಿಸ್ತಾ ಇದ್ದೀವಿ ಅಂತ ಒಪ್ಪನಾಗಿ ಈಶ್ವರಪ್ಪ ಹೇಳಿದ್ದಾರೆ. ನೋಡಿ ಆ ಥರ ನಿಮ್ಮ ಇದರಲ್ಲಿ ಏನಾದರೂ ನಮ್ಮ ಒಬ್ಬ ಹಿಂದೂ ಯುವಕ ಒಂದು ಕೇಸರಿ ಶಾಲೆಯನ್ನು ಖರೀದಿ ಮಾಡುವಷ್ಟು ದೇವರು ಶಕ್ತಿ ಕೊಟ್ಟಿದ್ದಾರೆ. ನಾವೆಲ್ಲ ಭಾರತ ಮಾತೆಯ ಮಕ್ಕಳು, ಅಷ್ಟೊಂದು ಒಂದು ಶಾಲೆ ಖರೀದಿ ಮಾಡುವಷ್ಟೇನಿಲ್ಲ. ಅವ್ರು ಡೈರೆಕ್ಟ್ ತರಿಸಬಂದು ಯೂಸ್ ಮಾಡುವಂತ ಶಕ್ತಿ ಏನ್ರಿ ನಮ್ಮಲ್ಲಿಲ್ಲ. ಅವ್ರು ಸ್ವತಃ ಶಕ್ತಿಯುತರಾಗಿದ್ದಾರೆ, ಸ್ವತಃ ಕೆಪೇಬಲ್ ಇದ್ದಾರೆ. ಅವ್ರಿಗೆ ಸರ್ ನಿಮ್ಮರೇ ತರಿಸ್ಕೊಡ್ತಾ ಇದಾರೆ ಅಂತ ಹೇಳ್ತಾರೆ ಸರ್. ಅವ್ರು ಏನ್ ಹೇಳಿ, ಅವ್ರ ಒಪ್ಕೊಂಡಿದ್ದಾರೆ ಸರ್, ಒಪ್ಕೊಂಡಿದ್ದಾರೆ ಅವರೇ. ನೋಡಿ ನಮ್ಮ ಶಕ್ತಿ ಇದ್ದಾಗ ಮತ್ತೊಬ್ಬರು ಯಾಕೆ ತರಿಸ್ಕೊಡ್ತಾರೆ? ಸಿದ್ದು ಸಾವಜಿ ಅವ್ರು ಹೇಳ್ತಾರೆ ನಾವು ಕೇಸರಿ ಕೊಡ್ತಾರೆ, ಕಪ್ಪು ಬಟ್ಟೆ ಕೊಡಕ್ ಆಗುತ್ತ ಅಂತ. ನಮ್ಮ ಪಕ್ಷದ ಕೊಡ್ತಾರೆ, ಆದ್ರೆ ನಾನು ಒಂದು ಮಾತನ್ನ ಹೇಳ್ತೇನೆ, ಕೇಸರಿ ಸಾಧಿಸುವಷ್ಟು ಕೆಪಾಸಿಟಿ ನಮ್ಮ ಯುವಕರಲ್ಲಿ ಇದೆ. ಆ ಸಮಾಜದ ಬಗ್ಗೆ ಕಳಕಳಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ಸ್ವಾಮೀಜಿಗಳನ್ನು ಕೂಡಿ ಒಂದಾಗಿ ನಮ್ಮ ರಾಜ್ಯದ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರವಾಗಿ ಅವ್ರ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಮುನಿಯಾಗಿರ್ತೇವೆ. ಎಲ್ಲವನ್ನು ತ್ಯಾಗ ಮಾಡಿದ ಸ್ವಾಮೀಜಿ ಅವ್ರು ಮಾಡೋದಕ್ಕೆ ನಾವೆಲ್ಲರೂ ಸಹಿತ ನಮ್ಮ ರಾಜ್ಯದ 7 ಕೋಟಿ ಜನ, ದೇಶದ 130 ಕೋಟಿ ಜನರು ಸಹಿತ ಅವ್ರ ಬೆಂಬಲವನ್ನು ನಾವು ನೀಡ್ತೇವೆ.